ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಇ ಟಿ ಆಪ್ಷನಲ್ ಸ್ಟೆಪ್ಸ್ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ನೋಡೋದಾದರೆ ಇಲ್ಲಿ ಏನೆಲ್ಲ ಪ್ರೊಸೆಸ್ಗಳು ಕೂಡ ಸ್ಟೆಪ್ಗಳು ಕೂಡ ಬರ್ತಾವೆ ಅಂದರೆ, ಇಲ್ಲಿ ಆಪ್ಷನ್ ಎಂಟ್ರಿ ಡೇಟ್ ಕೂಡ ಪ್ರಕಟ ಮಾಡ್ತಾರೆ. ಒಂಥರ ಆಪ್ಷನ್ ಎಂಟ್ರಿಗಳನ್ನು ಕೂಡ ಮಾಡ್ತೀರಾ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಬಿಟ್ಟ ನಂತರ ನಿಮಗೆ ಮತ್ತೊಮ್ಮೆ ಆಪ್ಷನ್ ಚೇಂಜಿಂಗ್ ಆಪ್ಷನ್ನ ಕೊಡ್ತಾರೆ. ಅಂದರೆ ಮತ್ತೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋಕ್ಕೆ ಕೊಡ್ತಾರೆ. ಅದು ಕೂಡ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ನಂತರ ಚಾಯ್ಸ್ ಎಂಟ್ರಿ ಮಾಡ್ತಾರೆ, ಫಸ್ಟ್ ರೌಂಡ್ ಕೂಡ ಕಂಪ್ಲೀಟ್ ಆಗುತ್ತೆ. ನಂತರ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲೂ ಕೂಡ ಸೇಮ್ ಆಪ್ಷನ್ ಎಂಟ್ರಿ ಕೊಡ್ತಾರೆ ಕ್ಯಾಂಡಿಡೇಟ್ಸ್ಗಳಿಗೆ. ಎಕ್ಸ್ಚೇಂಜಿಂಗ್ ಆಪ್ಷನ್ಸ್ ಆಪ್ಷನ್ಸ್ನ ಕೊಡ್ತಾರೆ, ಅಂದರೆ ರೀಅರೇಂಜ್ ಮಾಡೋಕ್ಕೆ ಕೊಡ್ತಾರೆ. ಫೀಸ್ನ ಪೇಮೆಂಟ್ ಮಾಡ್ತಾರೆ, ಅಡ್ಮಿಷನ್ ಆಗ್ತೀರಾ ಇನ್ ಕೇಸ್ ನೀಡಿದರೆ. ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ಕಾಲೇಜ್ ಕೂಡ ಕೊಡ್ತಾರೆ. ನಂತರ ಮಾಡಿಫೈ ಆ್ಯಂಡ್ ರೀಅರೇಂಜ್ ಆಪ್ಷನ್ನು ಕೂಡ ಕೊಡ್ತಾರೆ, ಅಂದರೆ ತರ್ಡ್ ರೌಂಡ್ ಅಲಾಟ್ಮೆಂಟ್ ಟೈಮಲ್ಲಿ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ. ನಂತರ ಪೇಮೆಂಟ್ ಮಾಡ್ತೀರಾ, ಅಡ್ಮಿಷನ್ ಆಗ್ತೀರಾ. ಸಿಂಪಲ್ ಪ್ರೊಸೆಸ್ಸು. ಇಲ್ಲಿ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರುತ್ತೆ. ನಂತರ ರೀಅರೇಂಜ್ ಮಾಡ್ತೀರಾ, ನಂತರ ಫೈನಲ್ ರಿಸಲ್ಟ್ ಬರುತ್ತೆ. ನಂತರ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಇನ್ ಕೇಸ್ ನೀಡಿದರೆ ಅಡ್ಮಿಷನ್ ಆಗ್ತೀರಾ. ನಂತರ ಇನ್ ಕೇಸು ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಹೋಗ್ತೀರಾ, ಕೆಲವು ವಿದ್ಯಾರ್ಥಿಗಳು ಸೀಟನ್ನು ಕೂಡ ಹೋಲ್ಡ್ ಮಾಡಿ ಬೇಕಾದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ನಂತರ ಸೆಕೆಂಡ್ ರೌಂಡಲ್ಲಿ ಕೂಡ ನೀವು ರೀಅರೇಂಜ್ ಮಾಡ್ತೀರಾ. ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಮತ್ತೊಮ್ಮೆ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇರೋದಿಲ್ಲ. ಸೆಕೆಂಡ್ ರೌಂಡ್ ಮುಗಿದ ನಂತರ ನಿಮಗೆ ಎಂಡ್ ಆಗುತ್ತೆ. ನಂತರ ತರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ನೀವು ಮತ್ತೊಮ್ಮೆ ಆಪ್ಷನ್ ಎಂಟ್ರಿನ ಮಾಡ್ತೀರಾ, ಕಾಲೇಜಸ್ ಯಾವ್ದು ಬೇಕೋ ಆ್ಯಡ್ ಮಾಡ್ತೀರಾ, ರೀಅರೇಂಜ್ ಮಾಡಿಫೈನ ಮಾಡ್ಕೋತೀರಾ. ನಂತರ ನಿಮಗೆ ಫೈನಲ್ ರೌಂಡಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಇರುವುದಿಲ್ಲ, ಸಿಕ್ಕಿರೋ ಸೀಟನ್ನ ನೀವು ಹೋಗಿ ಅಡ್ಮಿಷನ್ ಹಾಕಬೇಕಾಗುತ್ತೆ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಸೀಟನ್ನು ಹೋಲ್ಡ್ ಮಾಡಿದ್ರೆ ನೀವು ಫೀಸ್ ಅಂದರೆ ನಿಮಗೆ ಸಿ ಇ ಟಿ ಫೀಸನ್ನು ಕೂಡ ನೀವು ಮುಂಚೆನೇ ಪೇ ಮಾಡಬೇಕಾಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.